ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಪವರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸತೀಶ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಕೊರು. ಏನಪ್ಪ ಅಂತಂದರೆ, ನಂದು ಇನ್ನೊಂದು ಚಾನಲ್ ಇದೆ, ಮಿಸ್ಟರ್ ಅಪ್ಪು ಅಂತ ಯೂಟ್ಯೂಬ್ ಚಾನಲ್ ಹೆಸರು. ಸೊ ಈ ಒಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಆ್ಯಂಡ್ ಸಪೋರ್ಟ್ ಮಾಡೋದಿದ್ದರೆ ದಯವಿಟ್ಟು ಸಪೋರ್ಟನ್ನು ಮಾಡಿ. ಆ ಒಂದು ಚಾನಲ್ನಲ್ಲಿ ಮಿಕ್ಸ್ಡ್ ಕಂಟೆಂಟು ಅಂತಂದರೆ ಇಂತಹ ಒಂದು ಪರ್ಟಿಕ್ಯುಲರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಬೇಕು ಅನ್ನೋಂಥ ಒಂದು ರೂಲ್ಸ್ ಏನಿಲ್ಲ ಆ ಚಾನಲಲ್ಲಿ. ಸೊ ಬೇಜಾನ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ, ಹಲವಾರು ವಿಧದ ಕಂಟೆಂಟ್ ಬಗ್ಗೆ ಆ ಒಂದು ಚಾನಲ್ನಲ್ಲಿ ವೀಡಿಯೋಸನ್ನು ಮಾಡ್ತಾ ಹೋಗ್ತೀನಿ. ಸೊ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದ್ದವರು ಆ್ಯಂಡ್ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇದ್ದವರು ದಯವಿಟ್ಟು ಸಪೋರ್ಟ್ ಮಾಡಿ, ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಸೊ ಈಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ಏನಪ್ಪ ಮ್ಯಾಟ್ರು ಅಂತದ್ದು ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಅಪ್ಪು ಸರು ಕೊರೋನಾದ ಮೊದಲನೇ ಅಲೆ ಬಂದಾಗ CM ರಿಲೀಫ್ ಫಂಡ್ಗೆ 50 ಲಕ್ಷ ಹಣವನ್ನು ದೇಣಿಗೆಯಾಗಿ ನೀಡಿದರು. ಇದೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ ಅಂತ ಅನ್ಕೊತೀನಿ ಈ ಒಂದು ವಿಚಾರ. ಸೊ ಈಗ ಈ ವಿಚಾರನ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಎಸ್, ರೀಸನ್ ಇದೆ. ಈಗಲೂ ಕೂಡ ನಮ್ಮ ಅಪ್ಪು ಸರು ಕೊರೋನಾ ಎರಡನೇ ಅಲೆ ಬಂದಾಗಲೂ ಕೂಡ ಸಹಾಯ ಮಾಡಬೇಕು ಅಂತ ಮುಂದೆ ಬಂದಿರುವಂಥದ್ದು. ಸಿನಿಮಾ ಕಾರ್ಮಿಕರು ಏನಿದ್ದಾರೆ, ಕೊರೋನಾ ಎರಡನೇ ಅಲೆಯಿಂದ ಸತತವಾಗಿ ಕೊರೋನಾ ಏನು ಇದು ನಿಲ್ತಾನೆ ಇಲ್ಲ, ಹಾಗಾಗಿ ಹಲವಾರು ಕಲಾವಿದರು ಬೀದಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸುಮಾರು ಜನ ತೊಂದರೆಯಲ್ಲಿ ಸಿಗಾಕೊಂಡಿದ್ದಾರೆ. ಅಂತಹ ಕಲಾವಿದರುಗಳಿಗೆ ಅಪ್ಪು ಸರು 10 ಲಕ್ಷ ಹಣವನ್ನು ನೀಡ್ತಾ ಇದ್ದಾರೆ. ಓಕೆ, 10 ಲಕ್ಷ ಹಣವನ್ನು ನೀಡೋದ್ರ ಮುಖಾಂತರ ಸಿನಿಮಾ ಕಲಾವಿದರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗ ಲೇಟೆಸ್ಟಾಗಿ ಬಂದಿರುವಂತಹ ಒಂದು ಮಾಹಿತಿ. ಈ ಒಂದು ವಿಚಾರ ಕೇಳಿ ನನಗಂತೂ ಸಖತ್ ಖುಷಿಯಾಯಿತು, ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನಾನೊಬ್ಬಂಗಲ್ಲ, ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಈ ಒಂದು ಸುದ್ದಿಯನ್ನು ಕೇಳಿ ತುಂಬಾ ಖುಷಿಯಾಗಿರೋದ್ರಂತೂ ನಿಜ. ಓಕೆ, ಸೊ ಅಪ್ಪು ಸರ್ ಒಬ್ಬರೇ ಅಂತಲ್ಲ ಗುರು, ಸುಮಾರು ಜನ ಕಲಾವಿದರು ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡ್ಕೊತಾ ಇದ್ದಾರೆ. ಬಟ್ ನಮಗೆ ಅದು ಗೊತ್ತಾಗ್ತಿಲ್ಲ ಅಷ್ಟೇ, ಅದು ಗೊತ್ತಾಗೋದು ಬೇಡ ಅಂತ ನನ್ನ ಅನಿಸಿಕೆ. ಓಕೆ, ರೀಸೆಂಟಾಗಿ ಹೆಸರು ಕೂಡ ಸಿನಿಮಾ ಕಲಾವಿದರಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬಂದರು. ಸೊ ಈಗ ನಮ್ಮ ಅಪ್ಪು ಸರ್ ಕೂಡ 10 ಲಕ್ಷ ಹಣವನ್ನು ನೀಡೋದ್ರ ಮುಖಾಂತರ ಸಿನಿಮಾ ಕಲಾವಿದರುಗಳಿಗೆ ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಓಕೆ, ಇದೇ ರೀತಿ ಎಲ್ಲರೂ ಕೂಡ ಮಾಡಲಿ. ಆ್ಯಂಡ್ ನಾವು ಬೇಗ ಆದಷ್ಟು ಬೇಗ ಕೊರೋನಾಯಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ನಾವು ಅಷ್ಟೇ. ಓಕೆ, ಕೊರೋನಾಯಿಂದ ಬೇಗ ರಿಲೀಫ್ ಆಗಬೇಕು. ಕೊರೋನಾ ಅನ್ನೋದು ನಮ್ಮ ದೇಶದಲ್ಲಿ ಇರಬಾರ್ದು, ಬೇಗ ಒದ್ದಾಡಿಸ್ಬೇಕು. ಫುಟ್ಬಾಲ್ ಓದಿತೀವಲ್ಲ, ಆ ಥರ ಶೂ ಹಾಯ್ಕೊಂಡು, ಶೂ ಬೇಡ, ಕಿತ್ತೋಗಿರೋ ಚಪ್ಪಲಿ ಹಾಕೊಂಡು ಒದ್ದಾಡಿಸ್ಬೇಕು, ಆ ಥರ ಮಾಡಬೇಕು. ಓಕೆ, ಸೊ ಈ ಥರ ಇನ್ನೂ ಮುಂದುವರಿತಾ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಜನ ಜೀವನ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಗಾಕೊಳ್ಳೋದಂತೂ ಏನು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಇದು ಹೀಗೆ ಮುಂದುವರೆದ್ರೆ. ಓಕೆ, ಸೊ ಆ್ಯಕ್ಟರ್ಸ್ಗಳು ಅಷ್ಟೇ ಅಂತಲ್ಲ ಗುರು, ಫ್ಯಾನ್ಸ್ ಕ್ಲಬ್ ಅವರು ಕೂಡ ಅವ್ರ ಕೈಲಾದಷ್ಟು ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಕೊರೋನಾಯಿಂದ ಯಾರ್ಯಾರೆಲ್ಲ ನೊಂದಿದ್ದಾರೆ ಅಂತಹ ಕುಟುಂಬಗಳಿಗೆ ಫ್ರೀಯಾಗಿ ರೇಷನ್ ಕಿಟ್ಗಳನ್ನು ನೀಡೋದ್ರ ಮುಖಾಂತರ ಅವ್ರ ಕೈಲಾದಷ್ಟು ಹೆಲ್ಪನ್ನು ಮಾಡ್ತಾ ಇರುವಂಥದ್ದು. ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಅಪ್ಪು ಸರ್ ಫ್ಯಾನ್ಸ್ ಕ್ಲಬ್ ಅವರು ಕೂಡ ಈ ಥರ ಒಂದು ಕೆಲಸನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಓಕೆ, ಸೊ ಸುಮಾರು ಜನ ಅವ್ರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಏನಾರಾಗಲಿ ಗುರು, ಏನಾದರೂ ಆಗಲಿ, ಬೇಗ ನಾವು ಈ ಕೊರೋನಾಯಿಂದ ಮುಕ್ತಿ ಪಡಿಲೇಬೇಕು. ಸೊ ನಾವೆಲ್ಲ ಒಟ್ಟಿಗೆ ಫೈಟ್ ಮಾಡಿ ಕೊರೋನಾನ ಒದ್ದೋಡ್ಸೋಣ ಇಷ್ಟೇ. ಓಕೆ, ಸೊ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಳ್ಳಿ, ಡಿಸ್ಟೆನ್ಸಿಂಗ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನನ್ನು ಮಾಡಿ, ಅವಶ್ಯಕತೆ ಇದ್ದರೆ ಮಾತ್ರ ಆಚೆ ಕಡೆ ಹೋಗಿ, ಆ್ಯಂಡ್ ಆವಾಗವಾಗ ಸ್ಯಾನಿಟೈಸರ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಮುಖ್ಯವಾಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ರಿ. ಓಕೆ, ವ್ಯಾಕ್ಸಿನೇಷನನ್ನು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.